ಸಿಂಹ ರಾಶಿಯ ಮಾಸಿಕ ಭವಿಷ್ಯ. ವಿಶೇಷವಾಗಿ ಜನವರಿ ತಿಂಗಳಲ್ಲಿ ನಿಮ್ಗೆ ಒಳ್ಳೆಯ ಮತ್ತೆ ಕಠಿಣ ಸಮಸ್ಯೆಗಳನ್ನು ತಾವು ನಿವಾರಣೆ ಮಾಡ್ತಾ ಇರ್ತೀರಿ. ಸಂಬಂಧಕ್ಕೆ ಬಲವಾದಂತಹ ಸಂಪರ್ಕಗಳು ಸಹಿತ ನಮ್ಗೆ ಸಿಗ್ತಾ ಹೋಗುತ್ತೆ. ಈ ತಮ್ಮ ಒಂದು ಜನರಿಗೆ ಯಾವುದೇ ರೀತಿಯಲ್ಲೂ ಸಹಿತ ಸಮಸ್ಯೆಗಳು ಬಂದರೂ ಸಹಿತ ತಾವು ಅದನ್ನು ತಮ್ಮ ಒಂದು ಕುಟುಂಬದ ಜನರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಸಹಿತ ತಾವು ಅದನ್ನು ಸುಲಭವಾಗಿ ಅದನ್ನು ಪರಿಹಾರ ಮಾಡುವಲ್ಲಿ ಉತ್ತಮವಾದಂತಹ ಪ್ರಯತ್ನವನ್ನು ತಾವು ಮಾಡ್ತಿರ್ತೀರಿ. ಜನವರಿಯ ಪ್ರಥಮಾರ್ಧ ಸ್ವಲ್ಪ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳು ಬಂದರೆ, ದ್ವಿತೀಯಾರ್ಧದಲ್ಲಿ ಸ್ವಲ್ಪ ಸ್ಥಿರತೆಯನ್ನು ತಾವು ಕಾಪಾಡ್ಕೊಳ್ತೀರಿ ಅಂತ ಸಹಿತ ಹೇಳ್ಬೋದು. ವೃತ್ತಿಪರ ಜೀವನದಲ್ಲಿ ಆಗಿರ್ಬೋದು ಕೆಲವೊಂದು ನಿರ್ಧಾರವನ್ನು ಸಹಿತ ತಾವು ಪಡಿತಾ ಇರ್ತೀರಿ. ಮತ್ತೆ ತಮ್ಮ ಒಂದು ಮೇಲಧಿಕಾರಿಗಳ ಜೊತೆಗೆ ತಮ್ಮ ಒಡನಾಟಗಳು ಸಹಿತ ತುಂಬ ಹೆಚ್ಚಾಗಿರುತ್ತೆ. ಒತ್ತಡದ ಕೆಲಸದಿಂದ ತಾವು ದೂರವಿರ್ತೀರಿ, ಕಾರ್ಯವನ್ನು ನಿರ್ವಹಣೆಯನ್ನು ಮಾಡ್ತಾ ಇರ್ತೀರಿ. ಮತ್ತೆ ವಿಶೇಷವಾಗಿ ಕೆಲವೊಂದು ಬಿಡುವಿರುವ ಸಮಯದಲ್ಲಿ ಜಾಗೃತಿಯನ್ನು ಸಹಿತ ವಹಿಸಬೇಕಾಗುತ್ತೆ, ವಿಶ್ರಾಂತಿ ಪಡಿಬೇಕಾಗುತ್ತೆ. ಮತ್ತೆ ಅವಕಾಶ ಸಿಕ್ಕಾಗ ತಮ್ಮ ಯೋಜನೆಗಳನ್ನು ತಮ್ಮ ಅಭಿಪ್ರಾಯಗಳನ್ನು ತಾವು ಪರಿಗಣಿಸಬೇಕಾಗುತ್ತೆ, ವಿಶೇಷವಾಗಿ ವ್ಯಕ್ತಪಡಿಸಬೇಕಾಗುತ್ತೆ ಮೇಲಧಿಕಾರಿಗಳ. ಯಾಕಂದ್ರೆ ತಮ್ಮ ಪ್ರಾಜೆಕ್ಟ್ ಇರುತ್ತೆ, ಆ ಪ್ರಾಜೆಕ್ಟ್ ಸಕ್ಸಸ್ ಆಗಬೇಕಂದ್ರೆ ತಾವು ಅದನ್ನ ಹೆಚ್ಚು ಹೆಚ್ಚು ತಾವು ಅದ್ರ ಬಗ್ಗೆ ತಾವು ಕಾನ್ಸಂಟ್ರೇಷನ್ ಮಾಡಬೇಕು. ಮತ್ತೆ ಅದ್ರ ಜೊತೆಗೆ ತಾವು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ನನ್ನ ಪ್ರೀತಿಯ ವೀಕ್ಷಕರೇ, ಸ್ನೇಹಿತರೊಂದಿಗೆ ಕುಟುಂಬದೊಂದಿಗೆ ಉತ್ತಮವಾದಂತಹ ಸಂಬಂಧವನ್ನು ಸಹಿತ ಹೊಂದಿರ್ತೀರಿ. ಹವ್ಯಾಸವನ್ನು ಬೆಳೆಸ್ಕೊಳ್ಳಿ, ಹಳೆ ಪುಸ್ತಕಗಳನ್ನು ಓದುವಂಥದ್ದು, ಮತ್ತೆ ಜನರನ್ನ ಭೇಟಿ ಮಾಡಿ ಚರ್ಚೆಗಳನ್ನ ಮಾಡುವಂಥದ್ದು, ನೆಟ್ವರ್ಕ್ ಅನ್ನ ಬೆಳೆಸ್ಕೊಳ್ಳುವಂತಹ ಸಾಧ್ಯತೆಗಳು ಸಹಿತ ನಮಗೆ ಕಂಡು ಬರುತ್ತೆ. ಸುಂದರವಾದಂತಹ ಒಂದು ಸೌಮ್ಯವಾದಂತಹ ವಾತಾವರಣವನ್ನು ತಾವು ಸೃಷ್ಟಿ ಮಾಡ್ತೀರಿ ತಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ. ಮತ್ತೆ ವೃತ್ತಿಪರ ಜೀವನದಲ್ಲೂ ಕೂಡ ತಾವು ವಾಹನವನ್ನ ಜಾಗೃತಿಯಿಂದ ಚಾಲನೆ ಮಾಡುವುದು ತುಂಬಾ ಉತ್ತಮ. ಸಿಂಹರಾಶಿಯವರು ವಿಶೇಷವಾಗಿ ತಾವು ತಮ್ಮ ಕೆಲಸಕ್ಕೆ ಹೋಗುವಂತ ಮುನ್ನ ತಮ್ಮ ಕುಲದೇವತೆಯ ಆರಾಧನೆ ಜೊತೆಗೆ ಶ್ರೀಗಂಧದ ಒಂದು ತಿಲಕವನ್ನು ಸಹಿತ ತಾವು ಧಾರಣೆ ಮಾಡಿ ಹೊರಡೋದ್ರಿಂದ ನಮ್ಮ ಕೆಲಸಕ್ಕೆ ಉತ್ತಮವಾದಂತಹ ಒಂದು ಪ್ರಗತಿ ಸಿಗುತ್ತೆ ಅಂತಲೂ ಸಹಿತ ತಿಳಿಸ್ಕೊಡುವುದಾಗುತ್ತೆ. ಶುಭವಾಗಲಿ.